ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಈಗ ಇವತ್ತು ವ್ಯಾಲ್ಯೂ ಇನ್ವೆಸ್ಟರ್ ಬಗ್ಗೆ ಮಾತಾಡೋಣ ಈಗ ಮಾವಿನ ಗಿಡ ಲ್ಯಾಂಡ್ ಗೋಲ್ಡು ಅದೆಲ್ಲ ಫ್ಯೂಚರ್ ವ್ಯಾಲ್ಯೂ ಅಂತ ನಾವು ಅದನ್ನು ಇನ್ವೆಸ್ಟ್ ಮಾಡ್ತಾ ಇರ್ತೇವೆ ಮರ ತಗೊಳ್ಳಿ ಒಂದು ಮರ ಆಯಿತು ಇನ್ನೊಂದು ಮರ ಆಯಿತು ಲಾಂಗ್ ಟರ್ಮ್ ಒಂದು ಇಪ್ಪತ್ತು ವರ್ಷಕ್ಕೆ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅದ್ರ ಮ್ಯಾನೇಜ್ಮೆಂಟ್ ಹೇಗೆ ಹತ್ರ ಮಾವಿನ ಮರ ಇರ್ತದೆ ಆದರೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಹಾಕೋದು ಅದರದ್ದು ಕಳೆ ತೆಗೆಯೋದು ಅದೆಲ್ಲ ಮಾಡಿ ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡಿದರೆ ಒಳ್ಳೆ ಫಸಲು ಬರ್ತದೆ ಹಾಗೆಯೇ ನಮ್ಮ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮಿಗೆ ಒಳ್ಳೆ ಕಂಪ್ನಿ ಒಳ್ಳೆ ಮ್ಯಾನೇಜ್ಮೆಂಟ್ ಒಳ್ಳೆ ಪ್ರೊಡಕ್ಷನ್ ಇದ್ದರೆ ಲಾಂಗ್ ಟರ್ಮಿಗೆ ಏನೂ ಸಮಸ್ಯೆ ಇಲ್ಲ ಇದೇ ಹೇಳೋದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಒಳ್ಳೆ ಕಂಪ್ನಿ ಒಳ್ಳೆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ತಲೆ ಚಿಂತೆ ಮಾಡಬೇಕಾದ್ರೆ ಸುಮ್ಮನೆ ಮಲಗಬೇಕು ಅಷ್ಟೇ ವ್ಯಾಲ್ಯೂ ಇನ್ವೆಸ್ಟಿಂಗ್ ಬಗ್ಗೆ ನಾನು ಮಾತಾಡ್ತೀನಿ ನನ್ನ ಹೆಸರು ಶಿವಾನಂದ್ ಪೈ ನಾನು ಆವಾಗಲೇ ಪಿ ಟಿ ಕಲಿ ಹೇಳಿದಾಗ ಏನೇನು ಬೇಕು ಏನೇನು ವ್ಯಾ ವ್ಯಾಲ್ಯೂ ಇನ್ವೆಸ್ಟರ್ಸು ಯಾವೆಲ್ಲ ಇನ್ ವ್ಯಾಲ್ಯೂ ಇನ್ವೆಸ್ಟರ್ಸ್ ಬಗ್ಗೆ ನೀವು ನನಗೆ ಸ್ಲೈಡ್ಸ್ ತೋರಿಸ್ತಾ ಇದ್ದೆ ಇರಿ ವಿಪ್ರೋದಂಥ ಕಂಪನಿಗಳು ನೀವು ಒಂದು ಸಲ ಇನ್ವೆಸ್ಟ್ ಮಾಡಿದೆ ಕೋಟಿ ಕಟ್ಲೆ ರಿಟರ್ನ್ಸ್ ಬಂದಿದೆ ಅಂತ ತುಂಬ ಕಂಪನಿಗಳಿವೆ ಎಚ್ ಡಿ ಎಫ್ ಸಿ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ರಿಟಾನಿ ಕಂಪೌಂಡಿಂಗ್ ಆಗಿರ್ತದೆ ಒಂದು ವರ್ಷದ್ದು ಎರಡು ವರ್ಷದ್ದು ಇಟ್ಟರೆ ಒಂದು ವರ್ಷಕ್ಕೆ ಮತ್ತೆ ಡಬಲ್ 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 ಆಗ್ತದೆ ನಿಮಗೆ ಇನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ನೂ ಜಾಸ್ತಿ ಸಿಗುತ್ತೆ ಅದರಿಂದ ಒಂದು ಕಂಪ್ನಿಯಲ್ಲಿ ನೋಡಿ ನಾವು ಏಯ್ಟಿ ಪರ್ಸೆಂಟ್ ಟೂ ನಾಟ್ ಏಯ್ಟ್ ಪರ್ಸೆಂಟ್ ಏಷ್ಯನ್ ಈ ವರ್ಷಕ್ಕೆ ಈ ಥರ ಇದೆ ಮತ್ತು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರಬೇಕು ಎಲ್ಲ ಕಂಪ್ನಿ ಈ ನನ್ನ ಸ್ಲೈಡ್ಸ್ ನೋಡಿ ಇದರಲ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಪ್ಲೈ ಇರಬಾರ್ದು ಬೈಯರ್ ಇರಬಾರ್ದು ಬೈಯರ್ ಪವರ್ ಇರಬೇಕು ಥ್ರೆಟ್ ಇರ್ ಇರಬಾರ್ದು ಅವನಿಗೆ ಸಬ್ಸ್ಟ್ಯೂಟ್ ಇರಬಾರ್ದು ಲೈಕ್ ಈಗ ನಿಮ್ಮನ್ನು ಏಷ್ಯನ್ ಪೇಂಟ್ ತೊಗೊಳ್ಳಿ ಪೇವಿಕಲ್ ತೊಗೊಳ್ಳಿ ಇದು ಯಾವುದು ಇಲ್ಲ ಅದರಿಂದ ಒಳ್ಳೆ ಕಂಪ್ನಿಗೆ ಏನಾಗೋದಿಲ್ಲ ಒಳ್ಳೆ ಕಂಪ್ನಿ ಇದ್ದರೆ ಏನಾಗೋದಿಲ್ಲ ಒಳ್ಳೆಯ ಕಂಪ್ನಿ ಒಲ್ ಒಳ್ಳೆ ಮ್ಯಾನೇಜರು ಒಳ್ಳೆ ಪ್ರೊಮೋಟರು ಒಳ್ಳೆ ಫೌಂಡರು ಒಳ್ಳೆ ಪ್ರೊಡಕ್ಟು ಆ ಥರ ಇದ್ದರೆ ಏನು ಕಂಪ್ನಿ ಸುಟ್ಗಾಡು ಏನಾಗೋದಿಲ್ಲ ನೀವು ಇನ್ವೆಸ್ಟ್ ಮಾಡಬೇಕು ಮತ್ತೆ ಕಮ್ಮಿ ಭಾಗದಲ್ಲಿ ಅದೇ ಕಂಪ್ನೀಲಿ ತೊಗೊಳ್ಳಿ ಒಂದೇ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿ ಹತ್ತಿಪ್ಪತ್ತು ವರ್ಷ ಇನ್ವೆಸ್ಟ್ ಮಾಡಿ ನಿಮ್ಮ ಎಮೌಂಟು ಸಾವಿರ ಇದ್ದದ್ದು ಲಕ್ಷ ಆಗ್ತದೆ ಮುಂದಿನ ಸ್ಲೈಡ್ಸ್ಗೆ ವೇಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು